ಎಲ್ರಿಗೂ ನಮಸ್ಕಾರ. ಓಮ್ ಕುಕ್ ಫುಡ್ ಚಾನಲ್ಗೆ ಸ್ವಾಗತ. 2023 ಹ್ಯಾಪಿ ನ್ಯೂ ಇಯರ್ಗೆ ಸ್ವಾಗತ ಎಲ್ರಿಗೂ. ಇವತ್ತು ನಾನು ಹ್ಯಾಪಿ ನ್ಯೂ ಇಯರ್ಗೆ ಗುಲಾಬ್ ಜಾಮೂನ್ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಬಾಂಬಿನೋ ಗುಲಾಬ್ ಜಾಮೂನ್ ತಗೊಂಡಿದ್ದೀನಿ, 200 ಗ್ರಾಮ್ದು. ನೋಡಿ, 2 ಪ್ಯಾಕೆಟ್ ತಗೊಂಡಿದ್ದೀನಿ. ಇದು ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇವಾಗ ಅಳತೆ ಮಾಡಿ ತಗೊಳ್ಳೋಣ. ನಾನು ಈ ಥರ ಕಪ್ ತಗೊಂಡಿದ್ದೀನಿ. ಟೂ 100 ಗ್ರಾಮು, 1 ಕಪ್ ಆಯಿತು. ಈ ಅಳತೆ ಯಾಕೆ ತಗೊಳ್ತೀವಿ ಅಂದರೆ, ಆ ಪ್ಯಾಕೆಟ್ ಹಿಂದೆ ಸಕ್ಕರೆ ಕ್ವಾಂಟಿಟಿ ಹೇಳಿರ್ತಾರೆ. ಆ ಸಕ್ಕರೆ ಕ್ವಾಂಟಿಟಿ ಅದ್ರ ಪ್ರಕಾರ ತಗೊಂಡ್ರೆ ಸ್ವಲ್ಪ ಅದು ಜೀರಾ ಜಾಸ್ತಿ ಆಗೋಗುತ್ತೆ. ಅದು ಎಲ್ಲ ಗುಲಾಬ್ ಜಾಮೂನ್ ಎಲ್ಲ ತಿಂದುಬಿಡ್ತೀವಿ, ಅದು ಜೀರಾ ಇದ್ದುಬಿಡತ್ತೆ. ಆ ಥರ ಅದರಿಂದ ಈ ಥರ ಅಳತೆ ಮಾಡಿ ಮತ್ತು ಸಕ್ಕರೆನೂ ಅಳತೆ ಮಾಡೋದು ತೋರಿಸ್ತೀನಿ. ಆವಾಗ ಕರೆಕ್ಟಾಗಿರುತ್ತೆ ಕ್ವಾಂಟಿಟಿ. ಒಂದೊಂದು ಪಾಕೆಟ್ 200 ಗ್ರಾಮು, 1 ಕಪ್ ಆಯಿತು. ನಾನು 2 ಪಾಕೆಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕಲಸೋಕ್ಕೆ ಹಾಲು ತಗೊಂಡಿದ್ದೀನಿ ನಾನು, ಕಾಯಿಸಿ ಆರಿಸಿರೋ ಹಾಲು. ನಿಮ್ಮಿಷ್ಟ ಹಾಲಾದರೂ ತಗೊಳ್ಳಿ, ನೀರಾದರೂ ತಗೊಳ್ಳಿ, ನಾನು ಹಾಲು ತಗೊಂಡಿದ್ದೀನಿ. ಇವಾಗ ಜೀರಾ ಮಾಡೋಕ್ಕೆ ಈ ಕಪ್ಪಲ್ಲಿ 1 ಕಪ್ಪು ಪೌಡ್ರ್ ಇದ್ದರೆ, ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಪೌಡ್ರು, 2 ಕಪ್ಪು ಸಕ್ಕರೆ ಹಾಕ್ಕೋಬೇಕು. ನಾನು ಅದು ತೋರಿಸ್ತೀನಿ. ನೋಡಿ, ಈಗ ಹಾಲು ತಗೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಕಲಸ್ಕೋಬೇಕು. ಒಂದೇ ಸರ್ತಿ ಇದೇನು ಹಾಲು ಜಾಸ್ತಿ ಹಿಡಿಸಲ್ಲ, ಹಾಲಾಗಲಿ ನೀರಾಗಲಿ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಕಲಸ್ಕೊಳ್ಬೇಕು. ಚಪಾತಿ ಥರ ನಾದಬಾರ್ದು, ಈ ಥರ ಬೆರಳಲ್ಲೇ ಇದು ಮಿಕ್ಸ್ ಮಾಡ್ತಾ ಇರಬೇಕು. ಅದು ಚಪಾತಿ ಥರ ನಾದ್ಬಿಟ್ರೆ ಅದು ಗಟ್ಟಿ ಆಗಿಬಿಡತ್ತೆ, ಕ್ಲೀನಾಗಿ ಬರಲ್ಲ. ಒಂದು ಅಕಸ್ಮಾತ್ ಜಾಸ್ತಿ ಹಾಲಾಗೋಯ್ತು ಅಂದ್ಕೊಳ್ಳಿ, ಸ್ವಲ್ಪ ಅದು ಇದಾಯಿತು, ಮೃದುವಾಯಿತು, ಆಗ ಒಂಚೂರು ಮೈದಾ ಹಿಟ್ಟು ಹಾಕ್ಕೋಬೋದು. ಇಲ್ಲಾಂದರೆ ಮಿಲ್ಕ್ ಪೌಡ್ರ್ ಇದ್ದರೆ ಮಿಲ್ಕ್ ಪೌಡ್ರು ಹಾಕ್ಕೋಬೋದು, ಚೆನ್ನಾಗೇ ಬರುತ್ತೆ, ಅದು ಏನೂ ಆಗಲ್ಲ, ಸಾಫ್ಟಾಗೇ ಇರುತ್ತೆ. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪೇ ಹಾಲು ಹಾಕ್ಕೊಂಡು ಕಲಸ್ಕೊಳ್ಳಿ. ನೋಡಿ, ಈಗ ಇದು ಒಂದು 1/2 ಗಂಟೆನೇ ಬಿಡಿ. ನೋಡಿ, ಈ ಥರ ಇದೆ. ಜಾಸ್ತಿ ನಾವು ನಾದಕ್ಕೆ ಹೋಗ್ಬಾರ್ದು, ಈ ಥರ ತೆಗೆದ್ರೆ ಈ ಥರ ಬರಬೇಕು. ಇದೊಂದು 1/2 ಗಂಟೆ ಬಿಟ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ಸೋಕುತ್ತೆ. ಆವಾಗ ಇನ್ನೂ ಸ್ವಲ್ಪ ಜಾಸ್ತಿ ಉಬ್ಬದಂಗೆ ಆಗಿರುತ್ತೆ, ಆವಾಗ ಉಂಡೆ ಮಾಡೋಣ. ಅದು ನೆನೆಯೋಕೆ ಬಿಡೋಣ ಈ ಥರನೇ. ಇವಾಗ ನಾನು ಜೀರಾ ಮಾಡೋದು ಹೇಳ್ಕೊಡ್ತೀನಿ. ನೋಡಿ, ಕಪ್ಪಲ್ಲಿ 1 ಕಪ್ಪು ಪೌಡ್ರ್ ಇತ್ತಲ್ವ, ಇವ 1 ಕಪ್ಗೆ 2 ಕಪ್ ಅಷ್ಟು ಸಕ್ಕರೆ ಹಾಕ್ಕೋಬೇಕು. ನೋಡಿ, ನಾನು ಹಾಕ್ತಾ ಇದ್ದೀನಿ. ಆ ಥರ ನಾನು 2 ಕಪ್ ಪೌಡ್ರ್ ತಗೊಂಡೆ, 4 ಕಪ್ ಸಕ್ಕರೆ ಹಾಕ್ಕೋಬೇಕು. ನೋಡಿ, ಇವಾಗ 4 ಕಪ್ ಸಕ್ಕರೆ ಆಯಿತು. 4 ಕಪ್ಪು ಸುಮಾರು 1 ಕೆಜಿಯಷ್ಟಾಗಿದೆ. ಇವಾಗ ನೀರು ಕೂಡ ಅಷ್ಟೇ, 1 ಕಪ್ಗೆ 2 ಕಪ್ ನೀರು ಹಾಕ್ಕೋಬೇಕು. ನೋಡಿ, ಥರ 1 ಕಪ್ಗೆ 2 ಕಪ್ ನೀರು. ನೋಡಿ, ಇದು ಸ್ಟೌ ಮೇಲೆ ಇಟ್ಟು ಒಂದೆಳೆ ಪಾಕ ಬರುತ್ತಲ್ವ ಅಷ್ಟೋರೆಗೂ ಕುದಿಸ್ಕೋಬೇಕು. ನಾನು ಬಂದಾಗ ತೋರಿಸ್ತೀನಿ. ನೋಡಿ, ಇವಾಗ ನಾನು ಅದು 1/2 ಗಂಟೆ ನೆಂದಿದ್ದಾಯ್ತು, ಈ ಥರ ಮಾಡ್ಕೊಂಡಿದ್ದೀನಿ. ಒಂದು 4 ಪಾರ್ಟ್ ಮಾಡ್ಕೊಂಡಿದ್ದೀನಿ, ಇವಾಗ ತೋರಿಸ್ತೀನಿ. ಒಂದಿಷ್ಟೇ
ಉಂಡೆ ತಗೋಬೇಕು ನೋಡಿ. ಇಷ್ಟು ಇಷ್ಟು ಎಲ್ಲ ಫಸ್ಟೇ ಈ ಥರ ಗೋಲಿಗಳ ಥರ ತಗೊಂಡು ಮಾಡಿಬಿಡಿ ನೋಡಿ. ಈ ಥರ ಈ ಥರ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಇವಾಗ ಇದನ್ನು ಇಲ್ಲಿ ಕೈಯಲ್ಲಿ ಇಟ್ಕೊಂಡು ಈ ಥರ ಜಾಸ್ತಿ ಪ್ರೆಸ್ ಮಾಡಬೇಡಿ. ಈ ಥರ ಮಾಡಿ ರೌಂಡ್ ಬರುತ್ತೆ ನೋಡಿ, ಈ ಥರ ಇಟ್ಕೊಳ್ಳಿ. ಇನ್ನೊಂದು ಅದೇ ಥರ ತಗೊಂಡು ರೌಂಡ್ ಮಾಡಿ, ನಾನು ಲಾಸ್ಟಲ್ಲಿ ಜಾಮೂನ್ ಎಲ್ಲ ಆದಮೇಲೆ ಎರಡು ಟೈಪ್ ತೋರಿಸ್ತೀನಿ, ಅದಕ್ಕೆ ನಾನು ಎರಡು ಟೈಪ್ ಮಾಡ್ತಾ ಇದ್ದೀನಿ ನೋಡಿ. ಇದು ಈ ಥರ ಉದ್ದಕ್ಕೆ ಮಾಡಿ ನೋಡಿ, ಈ ಥರ ಉದ್ದಕ್ಕೆ ಮಾಡಿ. ನಿಮ್ಗೆ ಯಾವ ಟೈಪ್ ಬೇಕಾದರೂ ಆ ಟೈಪ್ ಮಾಡ್ಕೋಬೋದು ನೀವು, ನಾನೊಂದು ಎರಡು ಟೈಪ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಈ ಥರ ನೋಡಿ, ಈ ಥರ ಎಲ್ಲ ಮಾಡಿಟ್ಕೋಬೇಕು. ನೋಡಿ ಎಲ್ಲ ಈ ಥರ ಉಂಡೆಗಳು ಮಾಡ್ಕೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ಈ ಥರ ಉದ್ದುದ್ದದ್ದು, ಇನ್ನೊಂದು ಪ್ಲೇಟಲ್ಲಿ ಈ ಥರ ರೌಂಡ್ ರೌಂಡ್ದು. ಇವಾಗ ಎಣ್ಣೆ ಇಟ್ಕೊಂಡು ಇದನ್ನು ಕರಿಯೋಣ, ತೋರಿಸ್ತೀನಿ ನೋಡಿ. ಎಣ್ಣೆ ಇಟ್ಟಿದ್ದೀನಿ, ಕಾದಿದೆ ನೋಡ್ಕೊಳ್ಳಿ. ಜಾಸ್ತಿನೂ ಕಾಯಬಾರ್ದು, ಕಾದರೆ ಅದು ಬ್ಲ್ಯಾಕ್ ಆಗಿಬಿಡತ್ತೆ ನೋಡಿ. ನೋಡೋಣ ನೋಡಿ, ಒಂದು ಬಿಟ್ಟಿದ್ದೀನಿ, ಇವಾಗ ಕಾದಿದೆ ಅದು. ಆ ಥರ ಎಲ್ಲನೂ ಬಿಡೋಣ ಬಿಡೋವಾಗಲೇ ನಿಧಾನವಾಗಿ ಬಿಡಬೇಕು. ಅದೇನಾದರೂ ಮೆತ್ಕೊಂಡಿದ್ರೇನು ಎಣ್ಣೆಯಲ್ಲಿ ಹೋದರೆ ಇದಾಗ್ಬಿಡತ್ತೆ ನೋಡಿ. ಈ ಥರ ಎಲ್ಲ ಹಾಕ್ಕೋಬೇಕು ಒಂದೊಂದೇ. ನೋಡಿ ಈ ಕಡೆ ಜೀರಾ ಇಟ್ಟಿದ್ದೀನಿ, ಇದು ಕುದೀತಾ ಇದೆ ನೋಡಿ. ಈ ಥರ ಇದನ್ನು ಇನ್ನು ಸ್ವಲ್ಪ ಕುದಿಬೇಕು. ಜಾಸ್ತಿ ಪಾಕ ಬರೋ ಥರ ಏನು ಕುದಿಸೋದು ಬೇಡ ನೋಡಿ. ಇವಾಗ ಇದು ಆಗ್ತಾ ಇದೆ, ಇದು ತೆಗೆಯೋಣ. ಈ ಗುಲಾಬ್ ಜಾಮೂನು ತೆಗೆದ ಮೇಲೆ ಕೂಡ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡತ್ತೆ, ಅದಕ್ಕೆ ನೋಡಿಕೊಂಡೇ ತೆಗಿಬೇಕು. ಜಾಸ್ತಿ ಎಣ್ಣೆಯಲ್ಲೇ ಕಪ್ಪಗಾದರೆ, ಬ್ರೌನ್ ಕಲ್ಲರ್ ಆದರೆ ಅದು ಇನ್ನೂ ಬ್ಲ್ಯಾಕ್ ಆಗಿಬಿಡತ್ತೆ ನೋಡಿ. ಈಗ ನಾನು ಈ ಗುಂಡಿಗೆ ಮಾಡಿರೋದೂ ಹಾಕ್ತೀನಿ. ಹಾಕೋವಾಗ ಸ್ವಲ್ಪ ಕಡಿಮೆ ಮಾಡಿಕೊಂಡೇ ಹಾಕಿ. ಈ ಥರ ಅಂತ ಇದ್ದರೆ ನಿಧಾನವಾಗಿ ಅಂದರೆ ಎಲ್ಲ ಬೀಳತ್ತೆ. ಇದೀನಿ ನಿಧಾನವಾಗಿ ಕಲಸ್ಕೋಬೇಕು ನೋಡಿ. ಇದು ಕೂಡ ಆಗಿದೆ, ಈಗ ಇದು ತೆಗೆದು ಬಿಡೋಣ. ನೋಡಿ ಇವಾಗ ಇಟ್ಕೊಂಡಿದ್ದೀನಿ ನಾನು ಎರಡದ್ರಲ್ಲೂ ಹಾಕಿ. ಇವಾಗ ಬಿಸಿ ಪಾಕ ಇದ್ರ ಮೇಲೇ ಹಾಕ್ಬಿಡೋಣ ನೋಡಿ. ನಾನು ಇದಕ್ಕರ್ಧ ಅದಕ್ಕರ್ಧ ಹಾಕ್ತೀನಿ
ಇದೀವಾಗ ಮುಚ್ಚಿಬಿಟ್ಟು ಒಂದು 4 ಅವರ್ಸ್ ಆದರೂ ಬಿಡಬೇಕು. ಅದೆಲ್ಲ ಚೆನ್ನಾಗಿ ಊರ್ಕೊಂಡಿರತ್ತೆ ನೋಡಿ. ಇದು ದದ್ದು, ಇದು ರೌಂಡು. ಒಂದು 4 ಅವರ್ಸ್ ಬಿಡೋಣ, ಮತ್ತೆ ನಾನು ತೋರಿಸ್ತೀನಿ ನೋಡಿ. ಒಂದು 4 ಗಂಟೆ ಆಗಿದೆ, ಚೆನ್ನಾಗಿ ಊರ್ಕೊಂಡಿದೆ. ಈಗ ಪಾಕ ಎಲ್ಲ ಕಡಿಮೆ ಆಗಿದೆ, ಇದು ಅಷ್ಟೇ ನೋಡಿ. ಇದು ಉದ್ದದ್ದಕ್ಕಾಗಿದೆ, ಇದು ರೌಂಡದು. ನಾನು ಹೇಳಿದ್ನಲ್ವ 2 ಟೈಪ್ ಮಾಡಿ ತೋರಿಸ್ತೀನಿ ಅಂತ. ಇವಾಗ ಇದಿದೆ ಅಲ್ವ, ಉದ್ದದ್ದು ಆದರೂ ಆಗಲಿ ಗೋಲ್ದಾದರೂ ಆಗಲಿ, ಇದೆಲ್ಲ ನಾನು ಡ್ರೈ ಡ್ರೈ ತಗೊಂಡ್ಬಿಡ್ತೀನಿ ಪಾಕದಿಂದ, ತೋರಿಸ್ತೀನಿ ನೋಡಿ. ಎಲ್ಲ ಇವಾಗ ತೆಗ್ದು ಈ ಥರ ಹಾಕಿದ್ದೀನಿ ಪ್ಲೇಟ್ಗೆ. ಇದಕ್ಕೇನು ಮನೆಯಲ್ಲಿ ಇರತ್ತಲ್ವ ಒಣಕೊಬ್ಬರಿ, ಒಣಕೊಬ್ಬರಿ ಪುಡಿ ನಾನು ತುರಿದು ಪುಡಿ ಮಾಡ್ಕೊಂಡಿಟ್ಟಿದ್ದೀನಿ. ಈ ಪುಡಿ ಈ ಥರ ಇದ್ರ ಮೇಲೆ ಹಾಕ್ಕೊಂಡ್ರೆ ಡ್ರೈ ಆಗಿರುತ್ತೆ. ಅದು ಎಲ್ಲಾದರೂ ತಗೊಂಡೋಗ್ಬೇಕು ಅಂದರೆ ಆ ಜೀರೆ ಎಲ್ಲನೂ ಎಲ್ಲ ಬಿದ್ದೋಗುತ್ತಲ್ವ. ಈ ಥರ ಮಾಡಿದ್ರೆ ಸ್ವೀಟ್ ಥರ ಇರುತ್ತೆ, ಸ್ವೀಟ್ ಅಂಗಡಿಗಳಲ್ಲಿ ಸಿಗುತ್ತಲ್ವ ಆ ಥರ ಇರುತ್ತೆ. ನೀವು ಮಾಡಿ ನೋಡಿ ಯಾವ ಥರ ಇದೆ ಅಂತ ತಿಳಿಸಿ. ನನ್ನ ಚಾನಲ್ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಸತಿ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂನು, ಹ್ಯಾಪಿ ನ್ಯೂ ಇಯರ್ 2023. ನೋಡಿ ಈ ಥರ ಇರುತ್ತೆ. ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಎಲ್ಲ. ನೋಡಿ ಇದು ಜೀರಾ ಇರೋ ಜಾಮೂನು, ಇದು ಡ್ರೈ ಜಾಮೂನು. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರತ್ತೆ. ಯಾವ ಥರ ಇದೆ ಅಂತ ತಿಳಿಸಿ ನನಗೆ. ಥ್ಯಾಂಕ್ ಯು.